ಅವರು ಬೆಂಗಳೂರಿಗೆ ಮೈಸೂರಿಗೆ ಏನು ಮಾಡಿಲ್ಲ, ಸಿದ್ದರಾಮಯ್ಯ ಅವಧಿಯಲ್ಲಿ ಬರೀ ಬಡಿದಾಟ ಮಾಡಿಕೊಂಡ್ರು ಅಂತ ಧಾರವಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ನೀಡೋದು ಸರಿಯಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳು ಕಾಂಗ್ರೆಸ್ ನಮ್ಮದು ಅಂತಾರೆ, ಬಿಜೆಪಿ ಅಭಿವೃದ್ಧಿಯ ಎಲ್ಲಾ ಕ್ರೆಡಿಟ್ ನಮ್ಮದೇ ಅಂತ ಹೇಳ್ತಾರೆ, ರಾಹುಲ್ ಜೊತೆ ಪಾದಯಾತ್ರೆ ಮಾಡಿ ಈ ರೀತಿ ಮಾತಾಡ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಬ್ಲಮ್ ಈಸ್ ಅವ್ರದ್ದು ಹೆಂಗದ ಅಂತಂದ್ರೆ, ಸಿದ್ದರಾಮಯ್ಯನವ್ರದ್ದು ಈ ಮೈಸೂರು ಬೆಂಗಳೂರು ರಸ್ತೆ ಬಗ್ಗೆ ಹಂಗೆ ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದು 10 ವರ್ಷ ಆತ್ರಿ, ಈಗ ಇವ್ರ ಕಾಲದಲ್ಲಿ ಬೆಂಗಳೂರು ಮೈಸೂರದ್ದು ಏನೂ ಮಾಡಲಿಲ್ಲ, ಇವರು ಬರೇ ಬಡದಾಟದಾಗ ಹೋತು. ಸಂಪೂರ್ಣವಾದಂಥ ದುಡ್ಡನ್ನು ಕೊಟ್ಟು ಮಾಡಿದಂಥವ್ರು ನಾವು. ಅವ್ರ ಆರ್ಗ್ಯುಮೆಂಟ್ ಹೆಂಗದ ಅಂತಂದ್ರೆ, ಒಂದು ಸರ್ತಿ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ನಾಯಕರು ಎಕ್ಸ್ಪ್ರೆಸ್ ಮಾಡಿದ್ರು, ನೀವು ನೋಡಿದಿರಲ್ಲೋ ನನಗೆ ಗೊತ್ತಿಲ್ಲ, ಈ ಕ್ರೆಡಿಟ್ ಎಲ್ಲ ನಮಗೆ ಸಲ್ಲಬೇಕು ಅಂತಂದರೆ. ಹೆಂಗೆ ಅಂತಂದರೆ, ನಾವು ಮಾಡಿದ್ದಿಲ್ಲ ಅದಕ್ಕೆ ನಿಮ್ಗೆ ಅದು ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತ. ನಾವು ಮಾಡಿದ್ದಿಲ್ಲಲ್ಲ, ನಾವು ಮಾಡಿದ್ರೆ ನಿಮ್ಗೆ ಯಾರು ಜೈ ಜೈ ಅಂತಿದ್ರು. ಸೊ ಆ ದೃಷ್ಟಿಯಿಂದ ಹೇಳೋದಾದರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸರಿ ಇದೆ, ನೀವೇನೂ ಮಾಡಿದ್ದಿಲ್ಲ, ನಾವು ಮಾಡಿದ್ದೀವಿ, ನೀವು ಮಾಡಿದ್ರೆ ಇವನ್ನೆಲ್ಲ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಗ್ತಿರಲಿಲ್ಲ, ಅದಕ್ಕೆ ನಾನು ನಿಮ್ಗೆ ಧನ್ಯವಾದವನ್ನು ಹೇಳ್ತೇನೆ. ನಾನು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ಸಿದ್ದರಾಮಯ್ಯನವರು ಹಿಂದೂ ಹೇಳಿದ್ದೇನೆ, 10 ಸರ್ತಿ 11 ಸರ್ತಿ ಬಜೆಟ್ ಮಂಡನೆ ಮಾಡಿದವರು, ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದವರು, ಇಷ್ಟು ಬಾಲಿಷವಾಗಿ ಮಾತಾಡಬಾರ್ದವರು. ಇದಕ್ಕೆ ಅವರು ರಾಯಚೂರು, ಹುಬ್ಬಳ್ಳಿ, ಧಾರವಾಡ ಹಿಂಗೆ ಮೂರು, ನಾನು ಹೇಳೋದು ರಾಯಚೂರಿಗೆ ಕೊಡಬಾರ್ದು ಅನ್ನುವಂಥ ವಿಷಯದಲ್ಲೂ ನಾನು ಹೇಳ್ತಿರಲಿಲ್ಲ. ಎಲ್ಲವೂ ಫೈನಲ್ ಆದಮೇಲೂ ಸಹಿತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.